धारवाड़ में कर्नाटक बंद पूर्ण रूप से सफल रहा। कृषि बिल को लेकर किसानों ने केंद्र सरकार और राज्य सरकार को धिक्कार कहते हुए कलाभवन सकल में धरना प्रदर्शन किया। कुछ किसानों ने बैलगाड़ी को खींचते हुए विरोध प्रदर्शन किया, फिर रैली निकाल कर सुभाष रोड टिकरी रोड मार्ग से होते हुए जिलाधिकारी कार्यालय के सामने धरना प्रदर्शन किया और जिलाधिकारी को ज्ञापन दिया गया। साथ ही इस आंदोलन को अखिल भारत संघर्ष समन्वयक समिति के नेतृत्व में कन्नड़ पर संगठन कर्नाटक भ्रष्टाचार निर्मूलन वेदिके यूट्यूब जय कर्नाटक वेदिके कर्नाटक रक्षणा वेदिके रायत सानगरिश समिति राइट पर हैरत समित साजिक सेवा समिति वकील सांग सारे संगठन मिलकर कर्नाटक बंद को सफल बनाया। धारवाड़ से सादिक मंगल गुट्टी की एक रिपोर्ट। ಅವರು ಬ್ಯಾಂಕಿನ ಮೇಡಮ್ ಅವರು ಬರಾಕತ್ತಾರ, ನೀನು ಏನ್ ಮಾಡಿ ಮತ್ತ ಸಾಲ ತುಂಬಿಲ್ಲ, ಸಾಲ ತುಂಬ್ತೇನೆ ಅಲ್ಲೇ ಅಧ್ಯಕ್ಷರಾಗಿರ್ತಕ್ಕಂತ ಲಕ್ಷ್ಮಣ್ ಜಡಗಣ್ಣವರ ಎಲ್ಲ ಕಾರ್ಯಕರ್ತರಿಗೂ ಕೂಡ ನಾನು ಈ ಹೋರಾಟಕ್ಕೆ ತುಂಬಾ ಹೃದಯದಿಂದ ಸ್ವಾಗತವನ್ನ ಕೋರ್ತೇನೆ. ಈಗ ನೀರಿಲ್ ಕೆರೆ ಸರ್ ತಮ್ಮ ಮಾತುಗಳನ್ನ ಮುಂದುವರಿಸಬೇಕು. ತಪ್ಪಿಸುವನ್ನ ಕೆಲಸವನ್ನ ಈ ವಿರೋಧ ಪಕ್ಷ ಹೋರಾಟಗಳು ಮಾಡ್ತಾ ಇದ್ದಾವೆ. ನಾನು ಇವತ್ತೇನ್ ನಿಮ್ಮದ್ರಿಗೆ ಹೇಳ್ತೀನಿ, ಇದರಲ್ಲಿ ಏನಾದ್ರೂ ಸುಳ್ಳಿದೆನಾ? ಮಾಡುವುದಿಲ್ಲ. ಕೆಎಸ್ಆರ್ಟಿಸಿ ಬಸ್ಗಳನ್ನು ಎಂದಿನಂತೆ ಶುರು ಬಿಡ್ತೇವೆ. ಎಲ್ಲ ಸರ್ಕಾರಿ ಸಂಸ್ಥೆಗಳನ್ನ ನಿಮ್ಗೆ ಕುಡಿದು ಕುಡಿದು ಹಾಳು ಮಾಡುದು, ಎಲ್ಲಾ ತೆರೆದ ಅಂಗಡಿ ಚಾಲು ಆಗಿಬಿಟ್ಟಾವ, ಅದನ್ನ ಬಂದ್ ಮಾಡಕ್ಕಂತೂ ಆಗಿಲ್ಲ ಯಾರಿಗೂ. ಅದಕ್ಕೆ ಈಗ ಏನ್ ಮಾಡೋದು? ಸರ್, ಇದು ನಮ್ಮ ರೈತರಿಗೆ ಭಾಳ ಅನ್ಯಾಯ ಆಗಿದೆ. ಭೂ ಸ್ವಾಧೀನ ಕಾಯ್ದೆ, ಆಮೇಲೆ ಕರೆಂಟ್ ಪ್ರೈವಟೈಸ್ ಮಾಡ್ತಾರೆ. ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೆಸರು ಸೇನೆಯವರು ಮೀಟರ್ ಕಿತ್ತದವರು. ಇವತ್ತವರೆಗೆ ರೈತರ ಪರಿಸ್ಥಿತಿ ಹೆಂಗೈತಿ ಅಂದ್ರೆ ಮನಿತನ ನಡೆಸೋದು ವಜ್ಜೆ ಐತಿ ಸರ್. ಅದರ ಸಲುವಾಗಿ ಆ ಕೆ ಬಿ ಅನ್ನು ಪ್ರೈವೇಟ್ ಮಾಡ್ತೇನೆ ಅಂತಾರೆ, ಅದನ್ನು ನಾವು ಮಾಡಿಕೊಡೋದಲ್ಲ. ಆಮೇಲೆ ಭೂ ಸ್ವಾಧೀನ ಕಾಯ್ದೆ, ಇದು ಎಷ್ಟೋ ರೈತರಿಗೆ ಗುರುತಿಲ್ಲ. ಏನಂದ್ರೆ ನಮ್ಮ ಭೂಮಿ ಏನಿರ್ತೈತಿ, ಡಿ ಸಿಗೆ ಫುಲ್ ಪವರ್ಸ್ ಇರ್ತೈತಿ, ಅದನ್ನು ತೊಗೊಂಡು ಯಾವ್ದಾರು ಫ್ಯಾಕ್ಟ್ರಿ ಇದ್ದವ್ರಿಗೆ ಮಾರಕ್ಕ ನಾವು ರೈತರ ಭೂಮಿ ಮಾಡೋದು ಬಿಟ್ಟು ಎಲ್ಲಿ ಹೋಗು? ಅದು ಸಹ ಈ ಭೂ ಸ್ವಾಧೀನ ಕಾಯ್ದೆ, ಆಮೇಲೆ ಎ ಪಿ ಎಂ ಸಿ ಕಾಯ್ದೆ ತಿದ್ದುಪಡಿ ಮಾಡಬೇಕಂತ ನಾವು ರೈತರು ಎಲ್ಲರೂ ಕೂಡಿ ಎ ಪಿ ಎಂ ಸಿಗೆ ತಂದು ಮಾಲ ಹಚ್ತೇವೆ. ಅದು ಎಲ್ಲ ಇದರ ಕಂಪ್ನಿ ಪ್ರೈವೇಟ್ ಕಂಪ್ನಿಯವ್ರು ಕೊಟ್ಟರೆ ನಾವು ರೈತರು ನಮ್ಮ ಮಾಲು ಒಯ್ದು ಮಾರೋದು ಎಲ್ಲಿ? ಅದು ಸಹ ಈಗ ಎಷ್ಟೋ ಹಮಾಲರ ದಾರಿ ಬೀದಿ ಪಾಲಿಗೆ ಬರ್ತಾರೆ. ನಮ್ಮ ರೈತರಿಗೆ ಒಂದು ಬೆಂಬಲ ಬೆಲೆ ಕೊಡೋಕ್ಕೆ ತಯಾರಿಲ್ಲ. ಇವ್ರು ದರವೊಂದು ಪ್ರೈವೇಟ್ ಮಾಡಿದರೆ ನಾವು ರೈತರು ಎಲ್ಲಿ ಹೋಗೋದು? ನಮ್ಗೆ ಇವತ್ತುವರೆಗೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಬೆಳೆ ಹಾನಿಯಾದರೆ ಒಬ್ಬರು ತಹಶೀಲ್ದಾರ್ ಡಿ ಸಿ ಬಂದು ಏರಿಯಾ ಚೆಕ್ ಮಾಡಲಿಲ್ಲ. ಅದರ ಸಲುವಾಗಿ ನಾವು ನಿಮ್ಮ ಮೀಡಿಯಾದಿಂದ ವಿನಂತಿ ಮಾಡ್ತೀವೋ, ನಮ್ಮ ಎಲ್ಲ ಜಿಲ್ಲಾ ಎಲ್ಲೆಲ್ಲಿ ಅದಾವ ಎಲ್ಲೆಲ್ಲೇ ರೈತ ಈ ಸರ್ಕಾರ ಏನು ರೈತ ವಿರೋಧಿ ನೀತಿಗಳನ್ನು ತೊಗೊಂಬಂದರು. ಎ ಪಿ ಎಂ ಸಿ ಕಾಯ್ದೆ ತಿದ್ದುಪಡಿ ಮಾಡಿದ್ದು, ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಮಾಡಿದ್ದು, ಇವತ್ತು ಜನಗಳ ಬದುಕಿಗೆ ಹೊಟ್ಟಿಗೆನೆ ಮಣ್ಣಾಕಿರ್ತಕ್ಕಂಥ ಅಗತ್ಯ ವಸ್ತುಗಳ ಅಕ್ರಮವಾಗಿ ದಾಸ್ತಾನು ಮಾಡ್ಕೊಳ್ಬೋದು ಅನ್ನುವಂಥ ಕಾಯ್ದೆ, ಆಮೇಲೆ ವಿದ್ಯುತ್ ಶಕ್ತಿಯನ್ನು ಖಾಸಗೀಕರಣ ಮಾಡುವಂಥದ್ದು, ಜೊತೆಗೆ ಭಾಳ ಮುಖ್ಯವಾಗಿರೋ ವಿಷಯ ಕೃಷಿ ಇಲ್ಲಿವರೆಗೆ ಯಾವುದೇ ಕಾಲಕ್ಕೂ